ಅಂತಹ ಅರವಿಂದ್ ಬೆಲ್ಲದ್ದು ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತಿಂದ ಸೆಷನ್ ಶುರುವಾಗ್ತಾ ಇದೆ, ಬೆಳಿಗ್ಗೆ ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ. ಯಾವ ರೀತಿ ಇದೆ ಸರ್ ತಯಾರಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ತಿಳಿಸಾಕ ಬಹಳ ಅಂದ್ರೆ ಬಹಳ ವಿಷಯಗಳನ್ನು ಅವ್ರು ತಯಾರು ಮಾಡಿ ಕೊಟ್ಟಿದ್ದಾರೆ. ಹಗರಣಗಳ ಸುರಿಮಾಳೆ ಮಾಡಿದ್ದಾರೆ. ಆಮೇಲೆ ವಕ್ಫ್ ಇಶ್ಯೂ ಐತಿ, ಬಾಣಂತಿಯರ ಸಾವು ಇಶ್ಯೂ ಐತಿ, ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಶೂನ್ಯ ಆಗೈತಿ. ಬೆಳಗಾವಿಯಲ್ಲಿ ನಡೆದಂಥ ಈ ವಿಷಯಗಳ ಅದ್ರ ಬಗ್ಗೆ ಮಾತಾಡ್ತೀವಿ. ರಿಸರ್ವೇಷನ್ ಬಗ್ಗೆ ಸರ್ಕಾರದ ನಿಲುವು ಸ್ಪಷ್ಟತೆ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತೀವಿ. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಸರ್, ಯತ್ನಾಳ್ ವಿಚಾರ ಪಕ್ಷಕ್ಕೆ ಎಲ್ಲಾದರೂ ಡ್ಯಾಮೇಜ್ ಆಗುತ್ತಾ ಅಂತ? ಏನಾಗುವುದಿಲ್ಲ, ಏನು ಪ್ರಶ್ನೆ ಇಲ್ಲ. ಒಂದು ಆಗೋ ಯಾವುದು ಯಾವ ಅವರಿಂದ ಏನೂ ಡ್ಯಾಮೇಜ್ ಆಗುವುದಿಲ್ಲ. ಅವರು ಪಕ್ಷಕ್ಕೆ ದೊಡ್ಡ ಶಕ್ತಿ. ಸರ್, ಮತ್ತೊಂದು ವಿಚಾರವನ್ನು ಇತ್ತಿರುವಂಥ ಎಸ್ ಟಿ ಸೋಮಶೇಖರ್, ನಾನು ಪಕ್ಷದ ನನ್ನ ಮೇಲೆ ಯಾವ ಕ್ರಮ ಕೈಗೊಂಡ್ರು ನಾನು ರೆಡಿ ಇದ್ದೀನಿ. ಜೊತೆಗೆ ಸರ್ಕಾರ ಏನು ಬಿಜೆಪಿ ಶಾಸಕರು ಕೂಡ ಸರ್ಕಾರದ ನಾಯಕರ ಜೊತೆ ಭೇಟಿ ಆಗ್ತಾ ಇದ್ದಾರೆ ಕೆಲಸಗಳ ವಿಚಾರವಾಗಿ ಅಂತ ಹೇಳಿದ್ರು. ನೋಡ್ರಿ, ಸರ್ಕಾರದಲ್ಲಿ ಇದ್ದಾರೆ ಅಂದಮೇಲೆ ಸರ್ಕಾರದ ಮಂತ್ರಿಗಳಿಗೆ, ಸರ್ಕಾರದಲ್ಲಿ ಇದ್ದವರಿಗೆ ನಾವು ಎಲ್ಲ ಶಾಸಕರು ಎಲ್ಲರೂ ಮಾತಾಡಬೇಕಾಗ್ತದೆ. ಯಾಕಂದ್ರೆ ನಾವು ಜನರ ವಿಷಯ ತೆಗೆದುಕೊಂಡು ಸರ್ಕಾರ ಯಾರು ನಡೆಸ್ತಾರೆ ಅವ್ರ ಕಡೆ ಮಾತಾಡಬೇಕಾಗ್ತದೆ. ಇದು ಯಾವುದೇ ಸರ್ಕಾರ ಇದ್ದರೂ ಹಂಗೆ ಆಗಬೇಕು, ಅದೇ ರೀತಿ ಆಗ್ತಾ ಇರ್ತದೆ. ಹಾಂ, ಸೊ ಅದೇನು ದೊಡ್ಡ ವಿಷಯ ಅಲ್ಲ. ಎಸ್ ಟಿ ಸೋಮಶೇಖರ್ ಅವರು ಮಾತನಾಡುವ ವಿಷಯಗಳ ಬಗ್ಗೆ ನನಗೇನು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ಗೌರವಿಲ್ಲ. ಸರ್, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ಸುಮ್ಮನೆ ಏನ್ರ ಹೇಳ್ಕೊಂತಿರ್ತಾರ್ರಿ ಅವ್ರ, ಏನು ಅವ್ರ ಮಾತು ಅಷ್ಟಾಗಿ ಸೀರಿಯಸ್ ತಗೊಂತೀರಿ ನೀವು? ಇದಿಷ್ಟು ಅರವಿಂದ್ ಬೆಲ್ಲದವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಜಿತ್, ಹೆಲೆನ್ ಸ್ವಾಮಿ, ಟಿ5, ಬೆಳಗಾವಿ.